ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತಾವ್ಶಿಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳ ಬಿಳ್ಕೊಡುಗೆ ಸಮಾರಂಭವು ಶುಕ್ರವಾರ ಜರುಗಿತು. ಈ ಶುಭ ಸಮಾರಂಭದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಮರುಳ ದಯಾನಂದ ಸ್ವಾಮೀಜಿಗಳು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಎಸ್ಪಿ ಸನದಿ, ಅತಿಥಿಗಳಾಗಿ ಜಿಎ ಕೋಷ್ಟಿ ಹಾಗೂ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿ 8ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಿಳುಕೊಡುಗೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. 8ನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಶಾಲೆಗೆ ಸುಮಾರು 10,000 ಮೌಲ್ಯದ ಗ್ರೀನ್ ಬೋರ್ಡ್ ಕಾಣಿಕೆ ರೂಪದಲ್ಲಿ ನೀಡಲಾಯಿತು. ವಾರ್ಷಿಕ ಕ್ರೀಡಾಕೂಟದ ನಿಮಿತ್ತವಾಗಿ ಆಟ, ಪಾಠ, ಸಾಂಸ್ಕೃತಿಕ, ಕಲೆ, ವಿಜ್ಞಾನದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮೆಡಲ್, ಪ್ರಶಸ್ತಿ ಪತ್ರ, ಸಂಚಾರಿ ಡಾಲ್ ನೀಡಿ ಗೌರವಿಸಲಾಯಿತು. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತೌಂಶಿಯಲ್ಲಿ ನಾನು 1ರಿಂದ 8ನೇ ತರಗತಿಯವರೆಗೆ ಕಲಿತಿದ್ದೇನೆ. ಇಲ್ಲಿನ ಶಿಕ್ಷಕರು ತುಂಬ ಚೆನ್ನಾಗಿ ಪಾಠ ಬೋಧನೆ ಮಾಡಿದ್ದಾರೆ. ಇನ್ನು ಮುಂದೆ ಎಷ್ಟೇ ಚೆನ್ನಾಗಿ ಪಾಠ ಬೋಧನೆ ಮಾಡುತ್ತಾರೆ ಎಂದು ನಾನು ಭಾವಿಸಿದ್ದೇನೆ. ಮಕ್ಕಳಿಗೆ ಚಿಕ್ಕ ತೊಂದರೆ ಆದರೂ ತುಂಬ ನೋವು ಮಾಡಿಕೊಳ್ಳುತ್ತಾರೆ. ಮಕ್ಕಳನ್ನು ತಮ್ಮ ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಾರೆ. ತುಂಬ ತರಹದ ಚಟುವಟಿಕೆಗಳನ್ನು ಮಾಡಿಟ್ಟು ನನಗೆ ಭಾಳ ದುಃಖ ಆಗುತ್ತೆ. ಶಿಕ್ಷಕರು ನಮ್ಮ ಬಗ್ಗೆ ಫ್ಯಾನ್ಸ್ ಆಗಿ ಬಿಟ್ಟಿದ್ರು. ನಮಗೆ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ಕೊಟ್ಟು ಸರ್ಗಳಿಗೆ ಧನ್ಯವಾದಗಳು. ಏನು ಅನಿಸುತ್ತೆ ಈ ಶಾಲೆ ಬಿಟ್ಟು ಹೋಗ್ಬೇಕಾದ್ರೆ ನಿಮ್ಗೆ? ಭಾಳ ದುಃಖ ಅನ್ಸೋದು. ಈ ಎಲ್ಲ ಪ್ರೋತ್ಸಾಹ ಗೌರವಧನದ ಖರ್ಚು ವೆಚ್ಚದ ಜವಾಬ್ದಾರಿಯನ್ನು ಮಾಜಿ ಸೈನಿಕರು ಹಾಗೂ ಸರ್ಕಾರಿ ಪ್ರೌಢಶಾಲೆ ತಾಂಶಿಯ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಮಲಕಪ್ಪ ಬೀಳೂರು ತಮ್ಮ ಸ್ವಂತ ಖರ್ಚಿನಿಂದ ಶಾಲೆಗೆ ದೇಣಿಗೆಯನ್ನು ನೀಡಿದರು. ಶಿಕ್ಷಣ ಸಂಯೋಜಕರಾದ ಎಸ್ಪಿ ಸನದಿಯವರು ಶಾಲೆಗೆ ಮೈಕ್ ಸಿಸ್ಟಮ್ ನೀಡುತ್ತೇನೆ ಎಂದು ವಾಗ್ದಾನ ಮಾಡಿದರು. ತಾಂಸಿ ಗ್ರಾಮದ ಯುವ ಮುಖಂಡರಾದ ಅಶೋಕ್ ಗೌರ್ಗೌಡ್ ಅವರು ಆರ್ಎನ್ ಐಹೊಳೆ ಅವರ ಜನ್ಮದಿನದ ನಿಮಿತ್ತ ಶಾಲೆಯ ಎಲ್ಲ 267 ಮಕ್ಕಳಿಗೆ ಬರೆಯಲು ನೋಟ್ಬುಕ್ ವಿತರಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಶಾಲು, ಹೂಮಾಲೆ, ಪುಷ್ಪ ನೀಡಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಣ ಸಂಯೋಜಕರಾದ ಎಸ್ಪಿ ಸನದಿ, ಬದುಕಿನಲ್ಲಿ ಶಿಕ್ಷಣ ಅಮೂಲ್ಯವಾದ ಕೊಡುಗೆ, ಅದನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಮತ್ತೆ 11ನೇ ತಾರೀಕು ಮತ್ತೊಂದು ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ತಾವೆಲ್ಲ ಬಹಳಷ್ಟು ಚಟುವಟಿಕೆಯಿಂದ ಇಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಈ ಒಂದು ವಾರದಲ್ಲಿ ಪಠ್ಯೇತರ ಚಟುವಟಿಕೆಗಳು ನಮ್ಗೆ ಏನಾಗ್ಯಾವ ಅಂತಂದ್ರೆ ಬಹಳ ಇದೆ. ಇನ್ನು ಬರುವಂತಹ 21ನೇ ತಾರೀಕಿನಿಂದ ತಮಗೆ ಪಠ್ಯ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಪರೀಕ್ಷೆಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಇವು ಎರಡರ ಮಧ್ಯದಲ್ಲಿ ತಾವು ಸುಮಾರು 8 ವರ್ಷಗಳ ಒಂದು ಅವಧಿಯನ್ನು, ಸುದೀರ್ಘವಾಗಿರ್ತಕ್ಕಂಥ ಅವಧಿಯನ್ನು, ಏನು ಕೆಲವೊಬ್ಬರು 6ನೇ ತರಗತಿಯಿಂದ ಈ ನಮ್ಮ ಶಾಲೆಯಲ್ಲಿ ಬಂದಿದ್ದೀರಿ. ಇಲ್ಲಿ ಅನೇಕ ಅನುಭವಗಳನ್ನು ಗುರುಗಳು ತಮಗೆ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಜಿಎ ಕೋಷ್ಟಿ ಒಂದು ಸಣ್ಣ ಕಥೆಯ ಮುಖಾಂತರ ಮಕ್ಕಳಲ್ಲಿ ತಾಳ್ಮೆ, ಜಾಣತನ, ಆಶೆ, ದುರಾಶೆಗಳ ಬಗ್ಗೆ ಹಾಗೂ ಮುಂದಿನ ಭವಿಷ್ಯದ ಬಗ್ಗೆ ತಿಳುವಳಿಕೆ ಹೇಳಿದ್ರು. ವರ್ಷ ಪೂರ್ತಿ ಅಲ್ಲೆಲ್ಲ ಬರ್ಪ ಬೀಳ್ತದ ಅಂದ್ರೆ ಅಷ್ಟು ಚಳಿ ಇರ್ತದೆ. ಅಂತ ಸಂದರ್ಭ ಒಳಗ ಆ ಫರ್ಜಿನ್ ಅಂತ ಪಕ್ಷಿ ಚಳಿಗಾಲ ಅದು ಅಂದ್ರೆ ಅವು ಎಲ್ಲಿ ಬಿಸಿ ಇರ್ತದೆ ಅಲ್ಲ ಆ ಏರಿಯಾಕ್ ಆ ಪ್ರದೇಶಕ್ಕ ಅವು ವಲಸೆ ಬರ್ತಿರ್ತಾವ. ಅಂಥ ಸಂದರ್ಭ ಒಳಗೆ ಅಲ್ಲಿ ಭಾಳಷ್ಟು ಪಕ್ಷಿಗಳಿರ್ತಾವ. ಒಂದು ಪುಟ್ಟ ಪಕ್ಷಿ ಇರ್ತೈತೆ ಒಂದು ಸಾಣ, ಆ ಎಲ್ಲ ಪಕ್ಷಿಗಳು ಹೇಳ್ತಾವ ಏ ಇಲ್ಲ ಇಲ್ಲಿ ಚಳಿಗಾಲ ಬಂತು. ಎಲ್ಲ ಹಿರಿಯ ಪಕ್ಷಿಗಳಿಗೂ ಆ ಸಣ್ಣ ಪಕ್ಷಿಗೆ ಹೇಳ್ತಾವ ಇಲ್ಲ ಇನ್ನು ನಾವು ಈ ದ್ರವದಾಗ ಈ ಉತ್ತರ ದ್ರವ ಒಳಗೆ ನಾವು ಇರಬಾರ್ದು, ಯಾಕಂದ್ರೆ ಬರ್ಕ್ ಭಾಳಷ್ಟು ಬಿದ್ದು ನಾವು ಚಳಿ ತಡೆಯಲಾರದೆ ಸಾಯ್ತೀವಿ, ಅದಕ್ಕೋಸ್ಕರ ನಾವು ಉಷ್ಣ ಪ್ರದೇಶಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾವ. ಆ ಪುಟ್ಟ ಪಕ್ಷಿ ಕೇಳುವುದಿಲ್ಲ, ಏ ಇಲ್ಲ ನಾ ಇಲ್ಲೇ ಇರ್ತೀನಿ ನೀವು ಹೋರಿ ಅಂದು ಬಿಡ್ತ. ಆ ಎಲ್ಲ ಪಕ್ಷಿಗಳು ವಲಸೆ ಹೋಗ್ಬಿಟ್ಟು ಸುಮ್ಮ 7-8 ದಿವಸ ಆಯಿತು, ಚಳಿ ಜೋರಾಯಿತು, ಮೇಲಿಂದ ಬರ್ಫ್ ಜಾಸ್ತಿ ಬೀಳಾಕತ್ತಿ. ಆ ಪಕ್ಷಿಗೆ ಪುಟ್ಟ ಪಕ್ಷಿ ಉಳಿದಿತ್ತಲ್ಲ ಅದಕ್ಕೆ ಚಳಿ ತಡಲಿಕ್ಕೆ ಆಗಲಿಲ್ಲ. ಏನು ಮಾಡ್ತದೋ ಇಲ್ಲ ನಾನು ಹೋಗ್ಬೇಕಂತ ತಿಳ್ಕೊಂಡು ಎದ್ದು ಹಾರಾಕೆ ಇತ್ತು.
ಈ ಕಾರ್ಯಕ್ರಮವನ್ನು ಶಿಕ್ಷಕರಾದ ಬಿಎಚ್ ಚವ್ಹಾಣ್ ನಿರೂಪಿಸಿದ್ರು. ಪುಷ್ಪಾರ್ಪಣೆಯನ್ನ ಎಸ್ಎಂ ನಂದಿಮಠ್ ನೆರವೇರಿಸಿದ್ರು. ಪಿಜಿ ಮಡಿವಾಳ ಹಾಗೂ ಅಶೋಕ್ ಕಟಾರೆ ಪ್ರಶಸ್ತಿ ಪತ್ರ ಬಹುಮಾನ ವಿತರಣೆ ಮಾಡಿಕೊಟ್ರು. ಮುಖ್ಯ ಶಿಕ್ಷಕರಾದ ಎಸ್ಎಚ್ ನಡುಗಡ್ಡೆ ಸ್ವಾಗತಿಸಿ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್ ಅಬ್ಬಾಸ್ ಮುಲ್ಲಾ, ಭಾರತ ವೈಭವ್ ನ್ಯೂಸ್, ಅಥಣಿ.